हाय फ्रेंड्स एल्लरिगू नमस्कार इवत्तु नानु ओंदु ओळ्ळे एयर पैक अन्नु निमगे तोरिस्ता इदीनि इदु मात्र निमगे 100% रिसल्ट ना कोडुवंत ओंदु एयर पैक आगिरुत्ते सो अदक्के नानु एनेल्ल इंग्रेडिएंट्स हाक्ता इदीनि अंत तोरिस्तीनि नोडि इल्ली नानु ओंदु 2 स्पून अष्टु अक्कियन्नु हाकोंडिदीनि 1 स्पून अष्टु नानु ಮೆಂತೆ ಕಾಳುಗಳನ್ನು ಹಾಕೊಳ್ತಾ ಇದ್ದೀನಿ ಇವೆರಡು ಕೂಡ ಹೇರ್ಗೆ ತುಂಬಾ ಒಳ್ಳೆಯದು ಅಲ್ವಾ ಸೋ ಅಕ್ಕಿಯನ್ನು ಪ್ರೋಟೀನ್ಗೋಸ್ಕರ ನಾವು ಯೂಸ್ ಮಾಡೋದು ನಮ್ಮ ಕೂದಲಿಗೆ ಮೇನ್ ಬೇಕಾಗಿರೋದು ಪ್ರೋಟೀನ್ ಅದಕ್ಕಾಗಿ ಸೋ ಇವಾಗ ಅದನ್ನು ನಾನು ಮೊದಲು ಒಂದು ಸಾರಿ ತೊಳೆದಿದ್ದೆ ಎರಡನ್ನು ಮೇಲೆ ಇರುವಂಥ ಡಸ್ಟ್ ಹೋಗಲಿ ಅಂತ ಹೇಳ್ಬಿಟ್ಟು ಈಗ ನಂತರದಲ್ಲಿ ಒಂದು ಗ್ಲಾಸ್ ಫುಲ್ಲು ಒಂದು ಗ್ಲಾಸ್ನಷ್ಟು ನೀರನ್ನು ಹಾಕಿದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಹಾಕೊಂಡ್ಬಿಟ್ಟು ಅದನ್ನು ನಾನು ಗ್ಯಾಸ್ ಮೇಲೆ ಇವಾಗ ಕುದಿಯೋದಕ್ಕೆ ಇಡ್ತಾ ಇದ್ದೀನಿ ನೋಡಿ ಈ ರೀತಿ ಇದನ್ನು ಮೂರನ್ನು ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಇಟ್ಟಿದ್ದೀನಿ ಒಂದು ಲವಂಗ ಕೂಡ ಹಾಕಿದ್ದೀನಿ ಅದು ಕೂಡ ಹೇರ್ ಗ್ರೋತ್ಗೆ ತುಂಬಾ ಒಳ್ಳೆಯದು ಸೊ ಇವಾಗ ನಾನಿಲ್ಲಿ ಒಂದು ಕಡೆ ಅಗಸೆ ಬೀಜ ಫ್ಲ್ಯಾಕ್ಸ್ ಸೀಡ್ಸ್ ಏನಿರುತ್ತಲ್ವ ಅದನ್ನು ಕುದಿಸಿ ಇಟ್ಕೊಂಡಿದ್ದೀನಿ ಅದರ ಜೆಲ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಆಲ್ರೆಡಿ ಸ್ವಲ್ಪ ಕುದಿಸಿ ಇಟ್ಟಿದ್ದೆ ಅದು ನಿಮಗೆ ತೋರಿಸೋದಕ್ಕೆ ಆಗಲಿಲ್ಲ ಮಿಸ್ ಆಯಿತು ಅದಕ್ಕಾಗಿ ಇವಾಗ ಇದನ್ನು ಈ ರೀತಿ ಜೆಲ್ ಮಾಡಿ ಇಟ್ಕೊಂಡಿದ್ದೀನಲ್ವ ಅದು ಏನು ಕುದಿತಾ ಇದೆ ಅಲ್ವಾ ಅದು ಕುದಿತಾ ಕುದಿತಾ ನಂತರದಲ್ಲಿ ಇದನ್ನು ಕೂಡ ಅದಕ್ಕೆ ನಾನು ಆ್ಯಡ್ ಮಾಡ್ಕೋತೀನಿ ಈ ರೀತಿ ಜೆಲ್ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಕೆಲವೊಬ್ಬರು ಜೆಲ್ಲನ್ನು ಮಾತ್ರ ಯೂಸ್ ಮಾಡ್ತಾರೆ ಅದನ್ನು ಸೋಸಿ ಬಿಟ್ಟು ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಅದನ್ನು ಕೂಡ ಇದಕ್ಕೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಇದು ಮೆಂತೆ ಕಾಳನ್ನು ಹಾಕಿರೋದ್ರಿಂದ ಈ ರೀತಿ ಕಲರ್ ಬಿಟ್ಕೊಂಡಿದೆ ಅಷ್ಟೇ ಮತ್ತೇನೂ ಇಲ್ಲ ಹೇರ್ ಗ್ರೋತ್ಗೆ ಮಾತ್ರ ಮೆಂತೆ ಕಾಳು ತುಂಬಾ ಒಳ್ಳೆಯದು ಅದಕ್ಕಾಗಿ ಸೊ ಇವಾಗ ನಾನು ಇಲ್ಲಿ ಇರುವಂಥ ಅಗಸೆ ಬೀಜದ್ದು ಏನು ನಾನು ರೆಡಿ ಮಾಡ್ಕೊಂಡಿದ್ನಲ್ವ ಇದನ್ನು ನಾನು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಜೆಲ್ ಕನ್ಸಿಸ್ಟೆನ್ಸಿ ಇನ್ನೂ ಗಟ್ಟಿಯಾಗಿ ಬರಬೇಕು ಬರೇ ನಾವು ಜೆಲ್ಲನ್ನು ಮಾತ್ರ ಹಾಕ್ಕೊಳ್ತೀವಿ ಅಂದರೆ ಬೇಡ ಇದನ್ನೇ ಮಿಕ್ಸ್ ಮಾಡ್ಕೊಳ್ತೀವಿ ಅಂದರೆ ಅಷ್ಟೇ ಇದ್ದರೂ ಪರವಾಗಿಲ್ಲ ಸೊ ಈ ಕನ್ಸಿಸ್ಟೆನ್ಸಿ ಬಂದಿದೆ ಅಲ್ವಾ ಇನ್ನೂ ನೀರು ಉಳಿದಿದೆ ಅದರಲ್ಲಿ ಈ ನೀರು ಉಳಿದಿರೋದ್ರಲ್ಲಿನೇ ನಾವೇನು ಮಾಡ್ಕೋಬೇಕು ಆ ಒಂದು ಮಿಕ್ಸ್ಚರ್ ಏನಿದೆಯಲ್ಲ ಅಗಸೆ ಬೀಜ ಕುದಿಸಿರೋವಂಥ ಅಗಸೆ ಬೀಜದ್ದು ಅದನ್ನು ಇವಾಗ ನಾನು ಹಾಕ್ಕೊಳ್ತಿದ್ದೀನಿ ಸೊ ಅದು ಅಗಸೆ ಬೀಜ ಸ್ವಲ್ಪ ಅದು ಗ್ರೈಂಡ್ ಆದರೆ ತಲೆಯಲ್ಲಿ ಹೊಟ್ಟು ಥರ ಹಾಗೆ ಕೂರುತ್ತೆ ಅಂತೇಳ್ಬಿಟ್ಟು ಕೆಲವೊಬ್ಬರು ಯೂಸ್ ಮಾಡೋದಿಲ್ಲ ಬರೀ ಜೆಲ್ ಮಾತ್ರ ಯೂಸ್ ಮಾಡ್ತಾರೆ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಹೇರ್ ಪ್ಯಾಕ್ಗೆ ಅದಕ್ಕಾಗಿ ಈಗ ಇದು ಸ್ವಲ್ಪನೇ ನೀರು ಉಳಿಯೋಷ್ಟು ಆಗೋಷ್ಟು ನಾವು ಇದೇ ರೀತಿ ಕುದಿಸ್ತಾ ಇರಬೇಕು ತಳ ಹಂಟದೆ ಇರೋ ರೀತಿ ಹಾಗೆಯೇ ಕೈ ಆಡಿಸ್ಕೊಳ್ತಾ ಇರಬೇಕು ಸ್ವಲ್ಪ ಸ್ವಲ್ಪ ಹಾಗಾಗಿ ಎಲ್ಲದು ಕೂಡ ಈವನ್ ಆಗಿ ಇವಾಗ ಸರಿಯಾಗಿ ಕುದ್ದಿದೆ ನೋಡ್ತಿರ್ಬೋದು ಯಾವ ರೀತಿಯಾಗಿ ಸ್ಮೂತಾಗಿ ಅದು ಮಿಕ್ಸರ್ ಆಗೋ ಥರ ಕುದ್ದಿದೆ ಈಗೆಲ್ಲದು ಕೂಡ ಇವಾಗ ನಾನು ಗ್ಯಾಸನ್ನು ಇಳಿಸ್ಕೊಳ್ತೀನಿ ಇಳಿಸ್ಕೊಂಡ್ಬಿಟ್ಟು ಇವಾಗ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಏನಿದೆ ಅಲ್ವಾ ಇವಾಗ ಇದನ್ನೆಲ್ಲದನ್ನು ಕೂಡ ನಾನು ಮಿಕ್ಸಿಗೆ ಹಾಕ್ಕೊಳ್ತೀನಿ ಇದಕ್ಕೆ ಮತ್ತೆ ನಾನು ಇನ್ನೊಂದಿಷ್ಟು ಕೆಲವೊಂದಿಷ್ಟು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತೀನಿ ಅದ್ರ ಜೊತೆ ಇಲ್ಲಿ ನಾನು ಬಾಳೆಹಣ್ಣನ್ನು ಕೂಡ ತುಂಬ ರೈಪ್ ಆಗಿರೋದು ತುಂಬ ಹಣ್ಣಾಗಿರುವಂಥ ಒಂದು ಬಾಳೆಹಣ್ಣನ್ನು ಯೂಸ್ ಮಾಡೋದು ಕೂಡ ತುಂಬಾ ಒಳ್ಳೆಯದು ಕೆರಾಟಿನ್ ಟ್ರೀಟ್ಮೆಂಟ್ಗೆ ಬಾಳೆಹಣ್ಣು ತುಂಬಾ ಇಂಪಾರ್ಟೆಂಟು ಬಟ್ ನನಗೆ ಬಾಳೆಹಣ್ಣು ಇರಲಿಲ್ಲ ಫಸ್ಟ್ ಟೈಮ್ ನಾನು ಅದನ್ನು ಯೂಸ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಬಟ್ ಈಗ ನನಗೆ ಇರಲೇ ಇಲ್ಲ ಹಾಗಾಗಿ ಸ್ಕಿಪ್ ಮಾಡಿದ್ದೀನಿ ಅಷ್ಟೇ ನೀವು ಆ್ಯಡ್ ಮಾಡ್ಕೊಳ್ಳಿ ಇತ್ತು ಅಂದರೆ ಇವಾಗ ನಾನು ಅದಕ್ಕೆ ಸ್ವಲ್ಪ ಹುಳಿ ಮೊಸರನ್ನು ಹಾಕ್ಕೊಂಡಿದ್ದೀನಿ ನಂತರದಲ್ಲಿ ಒಂದೆರಡು ಸ್ಪೂನ್ ಅಷ್ಟು ಆದರೆ ಸಾಕು ನಂತರದಲ್ಲಿ ಜೇನುತುಪ್ಪವನ್ನು ಹಾಕ್ಕೊಂಡೆ ನಾನು ಅದಕ್ಕೆ ಒಂದು ಸ್ಪೂನಷ್ಟು ಜೇನುತುಪ್ಪ ಮತ್ತು ಅಲೋವೆರಾ ಜೆಲ್ಲನ್ನು ಹಾಕ್ಕೊಳ್ತಾ ಇದ್ದೀನಿ ನನಗೆ ಮನೆಯಲ್ಲಿ ಫ್ರೆಶ್ ಆಗಿರೋದು ಜೆಲ್ ಇರಲಿಲ್ಲ ಹಾಗಾಗಿ ನಾನು ಇಲ್ಲಿ ಬೇರೆಯೇ ಹಾಕ್ಕೊಂಡಿದ್ದೀನಿ ಪತಂಜಲಿಯವ್ರದೇ ಜೆಲ್ಲನ್ನು ಹಾಕ್ಕೊಂಡಿದ್ದೀನಿ ನಾನು ಇವಾಗ ನೀವು ಮನೆಯಲ್ಲೇ ಫ್ರೆಶ್ ಇರೋದು ಸಿಕ್ತು ಅಂತಂದರೆ ಅದನ್ನೇ ಆ್ಯಡ್ ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದು ಸೊ ಇವಾಗ ಇದನ್ನೆಲ್ಲದು ಕೂಡ ನಾನು ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ಗ್ರೈಂಡ್ ಮಾಡಿಕೊಂಡು ಕ್ರೀಮಿ ಸ್ಟ್ರಕ್ಚರಲ್ಲಿ ಬರಬೇಕು ಈ ರೀತಿ ನೋಡಿ ಇವಾಗ ಗ್ರೈಂಡ್ ಮಾಡಿಟ್ಕೊಂಡಿದ್ದೀನಿ ಕ್ರೀಮಿ ಸ್ಟ್ರಕ್ಚರಲ್ಲಿ ಯಾವ ರೀತಿ ಬಂದಿದೆ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು ಅಲ್ಲಿ ಅಗಸೆ ಬೀಜವನ್ನು ಯೂಸ್ ಮಾಡಿರೋದ್ರಿಂದ ಈ ಥರ ಪೀಸಸ್ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಇವಾಗ ನಾನು ಇದನ್ನು ಅಪ್ಲೈ ಮಾಡ್ಕೊಂಡಿದ್ದೀನಿ ತಲೆಗೆ ಫುಲ್ಲು ಎಲ್ಲದನ್ನು ಕೂಡ ಕೂದಲು ಬಿಡಿಸಿ ಅದಕ್ಕೆಲ್ಲ ಎಂಡ್ವರೆಗೂ ಕೂಡ ನಾವು ಅದನ್ನು ಬುಡದಿಂದ ತುದಿವರೆಗೂ ಕೂಡ ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಈ ರೀತಿ ನಾನು ಅದನ್ನು ಕ್ಲೀನಾಗಿ ಅಪ್ಲೈ ಮಾಡಿಕೊಂಡು ಬಿಟ್ಟಿದ್ದೀನಿ ಇವಾಗ ಇದನ್ನು 30 ಮಿನಿಟ್ಸ್ವರೆಗೂ ಬಿಟ್ಟಿರಬೇಕು ಬಿಟ್ಬಿಟ್ಟು ನಂತರದಲ್ಲಿ ಪೂರ್ತಿಯಾಗಿ ತಣ್ಣೀರಿಂದ ಅಥವಾ ಉಗುರು ಬೆಚ್ಚಿನ ನೀರಿನಲ್ಲೇ ವಾಶ್ ಮಾಡಿದರೆ ಸಾಕು ತುಂಬಾ ಒಳ್ಳೆಯ ರಿಸಲ್ಟ್ ಸಿಗುತ್ತೆ
ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ನಾನು ನಿಮಗೆ ತೋರಿಸಿರುವಂಥ ಈ ಒಂದು ಹೇರ್ ಪ್ಯಾಕ್ ಏನಿದೆ ಅಲ್ಲ, ತುಂಬಾ ಚೆನ್ನಾಗಿ ವರ್ಕ್ ಮಾಡುವಂಥದ್ದು. ಆ್ಯಕ್ಚುಲಿ ನನಗೆ ಅದರ ರಿಸಲ್ಟ್ ಹೇಗೆ ಬಂದಿದೆ ಅಂತ ನಾನು ಆನೆಸ್ಟಾಗಿ ನಾನು ನಿಮಗೆ ಹೇಳ್ಬೋದು ಅಷ್ಟೇ. ಯಾಕೆ ಅಂತಂದರೆ ನಾನು ಇದನ್ನು ಮೊದಲೇ ಸಾರಿ ಯೂಸ್ ಮಾಡಿದಾಗ ನನಗೆ ತುಂಬಾ ವಾವ್ ಅನ್ನೋ ರಿಸಲ್ಟ್ ನನಗೆ ಸಿಕ್ತು. ಸೊ ಇನ್ನೊಂದ್ಸರಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು ಎರಡನೇ ಬಾರಿ ನನಗೆ ಟ್ರೈ ಮಾಡಿ ನೋಡಿದೆ. ಅದು ಕೂಡ ತುಂಬಾ ಚೆನ್ನಾಗಿತ್ತು. ಮತ್ತು ಇನ್ನೊಂದ್ಸರಿ ಟ್ರೈ ಮಾಡೋಣ ಅಂತ ಅನಿಸಿದಾಗ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತಲೇ ಅದನ್ನು ನಾನು ಈ ವಿಡಿಯೋನ ಮಾಡ್ಕೊಂಡಿರೋದು. ಅದರಲ್ಲಿ ಯಾಕೆ ಅಂತಂದರೆ ನನಗೆ ನನ್ನ ಹೇರ್ಸು ತುಂಬಾ ಕರ್ಲಿ ಇರೋದು, ತುಂಬಾ ನನಗೆ ಸಾಫ್ಟಾಗಿ ಕೂರ್ತಾ ಇರಲಿಲ್ಲ ಹೇರ್ಸ್ ಎಲ್ಲ. ಸೊ ಅದಕ್ಕಾಗಿ ನಾನೇನು ಅಂದ್ಕೊಳ್ತಾ ಇದ್ದೆ ಅಂತಂದರೆ ಈ ಥರ ಕೂರೋದಕ್ಕೆ ನನಗೆ ತುಂಬಾ ಬೇಜಾರಾಗ್ತಾ ಇತ್ತು. ಹೊರಗಡೆ ಇಲ್ಲಾದರೂ ಸ್ವಲ್ಪ ಗಾಳಿಗೆ ಹೋಗ್ಬಿಟ್ರೆ ಸಾಕು, ಸ್ವಲ್ಪನೂ ಕೂಡ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಹಾಗಾಗಿ ನಾನು ಕೆರಾಟಿನ್ ಟ್ರೀಟ್ಮೆಂಟು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು ಎಲ್ಲರೂ ಕೂಡ. ಸೊ ನನಗೆ ಪಾರ್ಲರ್ಗೆ ಹೋಗ್ಬಿಟ್ಟು ಇವನ್ನೆಲ್ಲ ಮಾಡಿಸ್ಕೊಳ್ಳೋದಕ್ಕೂ ಇಷ್ಟನೂ ಇಲ್ಲ. ಇದುವರೆಗೂ ಕೂಡ ನಾನು ಪಾರ್ಲರ್ ಮುಖ ನೋಡಿಲ್ಲ, ಪಾರ್ಲರ್ಗೆ ಹೋಗೇ ಇಲ್ಲ. ನಾನು ಮ್ಯಾರೇಜ್ ಟೈಮಲ್ಲಿ ಐಬ್ರೋ ಮಾಡಿಸಿರೋದು ಬಿಟ್ಟರೆ ಬೇರೆ ಏನೇನು ಮಾಡಿಸ್ಕೊಂಡಿರಲಿಲ್ಲ ನಾನು. ಅದೊಂದೇ ಸರಿಗೆ ನಾನು ಹೋಗಿರೋದು ಪಾರ್ಲರ್ಗೆ, ಮತ್ತೆ ಯಾವುದಕ್ಕೂ ಹೋಗಿರಲಿಲ್ಲ. ನಮ್ಮನೇಲಿ ಅಂತ ಇದ್ದರು ಒಂದ್ಸರಿ, ಹೋಗಿ ಬಾ ನಿಮಗೆ ಇಷ್ಟ ಇಲ್ಲ ಅಂತ ಅಂದರೆ ಅಂತ ಹೇಳ್ತಾ ಇದ್ದರು. ನೋಡೋಣ ಕೆರಾಟಿನ್ ಟ್ರೀಟ್ಮೆಂಟ್ ಅಂದರೆ ಏನಿರುತ್ತೆ ಅಂತ. ನಾನು ಹೀಗೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗ ಕೆರಾಟಿನ್ ಟ್ರೀಟ್ಮೆಂಟ್ಗೆ ಅಂತಲೇ ಈ ಎಲ್ಲ ಒಂದು ರಿಸಲ್ಟ್ ತೋರಿಸ್ತಾ ಇದ್ರಲ್ವಾ. ಸೊ ಇದರಲ್ಲಿ ಬಂದಿರುವಂಥ ಒಂದು ಪಾಸಿಟಿವ್ ಕಮೆಂಟ್ಸ್ ನೋಡಿಬಿಟ್ಟು ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಅಂದ್ಕೊಂಡ್ಬಿಟ್ಟು ಇದನ್ನು ನಾನು ಟ್ರೈ ಮಾಡಿ ನೋಡಿದೆ. ಅದಕ್ಕೆ ಸ್ವಲ್ಪ ನನ್ನದೇ ಆದಂಥ ಓನ್ ಇಂಗ್ರೀಡಿಯೆಂಟ್ಸ್ನ ನಾನು ಆ್ಯಡ್ ಮಾಡಿಕೊಂಡೆ ಅಷ್ಟೇ, ಬೇರೆ ಎಲ್ಲದನ್ನು ಕೂಡ ಅವರು ತೋರಿಸಿದ್ರು ಅಲ್ವಾ. ಅದ್ರ ಜೊತೆ ನನಗೆ ನನ್ನ ಒಂದು ಹೇರ್ಸ್ಗೆ ಸೆಟ್ ಆಗುವಂಥ ಒಂದು ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿಕೊಂಡು ಈ ರೀತಿ ಏರ್ ಪ್ಯಾಕ್ನ ನಾನು ಮಾಡಿಕೊಂಡು ಟ್ರೈ ಮಾಡಿ ನೋಡಿದೆ. ತುಂಬಾ ಸ್ಮೂತ್ ಆಗಿದೆ, ಹಾಗೆ ತುಂಬ ಸಾಫ್ಟಾಗಿ ಬರ್ತಾ ಇದೆ. ನಾನು ಆ್ಯಕ್ಚುಲಿ ನನಗೆ ಬೇರೆಯವ್ರ ಥರ ಹೇರ್ಸ್ನ ಎಕ್ಸ್ಪೋಸ್ ಮಾಡಿಬಿಟ್ಟು ಸ್ಟೈಲ್ ಮಾಡಿಕೊಂಡು ತೋರಿಸೋದು ನನಗೆ ಗೊತ್ತಿಲ್ಲ, ಬರೋದು ಇಲ್ಲ ನನಗೆ. ಹಾಗಾಗಿ ನಾನು ಇಷ್ಟೇ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ಸ್ಮೂತ್ ಆಗಿದೆ, ತುಂಬಾ ಚೆನ್ನಾಗಿ ಕೂರ್ತಾ ಇದೆ ನನಗೆ ಇವಾಗ. ಸೊ ಅದಕ್ಕೋಸ್ಕರ ಇದನ್ನು ನಾನು ನಿಮ್ಮ ಜೊತೆ ಆನೆಸ್ಟಾಗಿ ನನ್ನ ರಿಸಲ್ಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ ಅಂತ ಮಾತ್ರ ನಾನು ಎಲ್ಲದನ್ನು ಶೇರ್ ಮಾಡ್ತಾ ಇರೋದು. ಹಾಗೇ ನಾನು ಸ್ವಲ್ಪ ಹೇರ್ ಕೇರ್ ಅಂತ ಬಂದಾಗ ತುಂಬಾ ಸ್ವಲ್ಪ ಕೇರ್ ಮಾಡ್ತಾ ಇರುವಾಗ ನನಗೆ ಆನೆಸ್ಟಾಗಿ ಒಳ್ಳೆ ರಿಸಲ್ಟ್ ಕೊಟ್ಟಿರೋ ಒಂದಿಷ್ಟು ಕೆಲವೊಂದು ಟಿಪ್ಸ್ಗಳನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ತೀನಿ. ಏನಪ್ಪ ಅಂತಂದರೆ, ಯಾವಾಗಲೂ ಬಿಫೋರ್ ನಾವು ಹೆಡ್ ಬಾತ್ ಮಾಡೋಕ್ಕೂ ಮುಂಚೆ ಆಯಿಲ್ನ ಚೆನ್ನಾಗಿ ಅಪ್ಲೈ ಮಾಡಿಬಿಟ್ಟು ಮಸಾಜ್ ಮಾಡ್ಕೋಬೇಕು. ಒನ್ ಡೇ ಬಿಫೋರ್ ಅಥವಾ ಒನ್ ಅವರ್ ಬಿಫೋರ್ ಆದರೂ ಮಾಡಿಕೊಂಡ್ರೆ ಒಳ್ಳೆಯದು. ಸೊ ಆ ರೀತಿ ಮಾಡ್ಕೊಂಡ್ಬಿಟ್ಟು ಇನ್ವರ್ಷನ್ ಮೆಥಡ್ ಅಂತ ಹೇಳ್ತಾರಲ್ವಾ, ಇನ್ವರ್ಷನ್ ಮೆಥಡ್ ಅಂತಂದರೆ ನಮ್ಮ ತಲೆಯನ್ನು ಕೆಳಗಡೆ ಹಾಕಿಬಿಟ್ಟು ಕೂದಲುಗಳನ್ನು ಕೆಳಗಡೆ ಹಾಕ್ಕೊಂಡು ಅದನ್ನು ಸರಿಯಾಗಿ ಮಸಾಜ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆ ರಿಸಲ್ಟ್ ನನಗೆ ಬಂದಿದೆ. ಯಾಕೆಂತಂದರೆ ನನಗೆ ಹೇರ್ ಗ್ರೋತ್ ಕೂಡ ಅಷ್ಟಕ್ಕಷ್ಟೇ ಇತ್ತು, ಮತ್ತು ಏರ್ ಫಾಲ್ ಅಂತೂ ತುಂಬ ಜಾಸ್ತಿ ಆಗಿತ್ತು. ಆಫ್ಟರ್ ಡೆಲಿವರಿ ಕೂಡ ತುಂಬ ಜಾಸ್ತಿ ಆಗಿತ್ತು. ಆಫ್ಟರ್ ಡೆಲಿವರಿ ನಾನೇನು ಮಾಡಿದೆ, ಅದೇ ಜಸ್ಟ್ ಒಂದು ನೀರಲ್ಲಿ ಟೀ ಪೌಡರ್ ಮತ್ತು ಮೆಂತೆ ಕಾಳನ್ನು ಕುದಿಸ್ಬಿಟ್ಟು ಆ ನೀರಿಗೆ ಶಾಂಪೂವನ್ನು ಮಿಕ್ಸ್ ಮಾಡಿ ಅದನ್ನು ನಾನು ಅಪ್ಲೈ ಮಾಡ್ತಾ ಇದ್ದೆ. ಈ ಒಂದು ಹೋಮ್ ರೆಮಿಡಿಯನ್ನು ಆಲ್ರೆಡಿ ನಾನು ನನ್ನ ಒಂದು ಚಾನಲಲ್ಲಿ ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ಇದನ್ನು ಕೂಡ ಯಾವಾಗಲೂ ರೆಗ್ಯುಲರ್ ಮಾಡಿದೆ. ರೆಗ್ಯುಲರ್ ಮಾಡಿದ್ಮೇಲೆ ನನ್ನ ಏರ್ ಫಾಲ್ ಅಂತೂ ಒಂದು ಸ್ವಲ್ಪ ಕೂಡ ಇರಲಿಲ್ಲ, ಏರ್ ಫಾಲೇ ಇಲ್ಲ ನನಗೆ. ಯಾವಾಗೋ ಒಂದು ಎರಡು ಮೂರು ನಾಲ್ಕು ಡೈಲಿ ನಾನು ಕೋಮ್ ಮಾಡಿಕೊಂಡಾಗ ಒಂದು ನಾಲ್ಕು ಐದು ಅಷ್ಟೇ ಮಾತ್ರ ನನಗೆ ಕೂದಲು ಉದುರೋದು. ಉಳಿದಂಗೆ ನನಗೆ ಏರ್ ಫಾಲ್ ಸಮಸ್ಯೆ ಏನೂ ಇಲ್ಲ. ಬಟ್ ತುಂಬ ರಫ್ ಆಗಿತ್ತು ಹೇರು, ತುಂಬಾ ಒಂಥರ ನೋಡೋದಕ್ಕೆ ಬಕ್ವಾಸ್ ಅನ್ನೋ ಥರ ಇತ್ತು. ಅದಕ್ಕಾಗಿ ನಾನು ತುಂಬಾ ಬೇಜಾರಾಗ್ತಾ ಇತ್ತು. ಹಾಗಾಗಿ ನೋಡೋಣ ಅಂತ ಈ ಒಂದು ಕೆರಾಟಿನ್ ಟ್ರೀಟ್ಮೆಂಟ್ ಅಂತಲೇ ತೋರಿಸಿದಾಗ ನಾನು ಇದನ್ನು ಟ್ರೈ ಮಾಡಿ ನೋಡಿದ್ನೆ. ತುಂಬ ಚೆನ್ನಾಗಿ ಬಂದಿದೆ, ಮತ್ತು ಇನ್ವರ್ಷನ್ ಮೆಥಡ್ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ನನಗೆ. ಏರ್ ಫಾಲ್ ಯಾವಾಗಲೂ ನಾನು ಕೋಮ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಸ್ವಲ್ಪ ಆಯಿಲ್ನ ಯಾವಾಗಲೂ ನನ್ನ ತಲೆಯಲ್ಲಿ ಆಯಿಲ್ ಇರಲೇಬೇಕು, ಇಲ್ಲ ಅಂತಂದರೆ ತುಂಬಾ ಡ್ರೈ ಆಗಿಬಿಡುತ್ತೆ, ಬೇಗನೆ ತುಂಬ ವರ್ಸ್ಟ್ ಆಗಿ ಕಾಣಿಸೋದಕ್ಕೆ ಶುರು ಆಗುತ್ತೆ. ನಾನು ಡೈಲಿ ಅಪ್ಲೈ ಮಾಡ್ತೀನಿ ಆಯಿಲ್ನ, ಬರೀ ಹೆಡ್ ಬಾತ್ ಮಾಡೋದಕ್ಕೂ ಮುಂಚೆ ಮಾತ್ರ ಅಲ್ಲ. ಅವಾಗೆಲ್ಲ ಹೊರಗಡೆ ಹೋದರೆ ಡಸ್ಟ್ ಬೀರುತ್ತೆ, ತುಂಬ ಗಲೀಜಾಗುತ್ತೆ ಅಂದ್ಕೊಳ್ತಾ ಇದ್ವಿ. ಈಗ ನಾನು ಮನೇಲೇ ಇರೋದ್ರಿಂದ ಡೈಲಿ ಅಪ್ಲೈ ಮಾಡ್ಕೊಳ್ತೀನಿ. ಹಾಗಾಗಿ ನನಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ. ಬಟ್ ತುಂಬ ಹಾರ್ಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಡೈಲಿ ನಾನು ಮಸಾಜ್ ಮಾಡ್ಕೊಳ್ಳೋದು, ಆಯಿಲ್ ಅಪ್ಲೈ ಮಾಡೋದು ಮಾಡ್ತಾ ಇರ್ತೀನಿ. ಸೊ ನನಗೆ ಮಾತ್ರ ಒಳ್ಳೆ ರಿಸಲ್ಟ್ ಬಂದಿದೆ. ನೀವು ಮನೇಲೇ ಇರೋರಾಗಿತ್ತು ಅಂತಂದರೆ ಡೈಲಿ ಆಯಿಲ್ನ ಅಪ್ಲೈ ಮಾಡಿದರೂ ಏನೂ ಪ್ರಾಬ್ಲಮ್ ಇಲ್ಲ, ತುಂಬಾ ಚೆನ್ನಾಗಿರುತ್ತೆ ಆಯಿಲ್ ಇದ್ದಷ್ಟು ಕೂಡ. ಸೊ ಅದೊಂದು ಇನ್ವರ್ಷನ್ ಮೆಥಡ್ ಒಂದು ನೀವು ಮೇಂಟೈನ್ ಮಾಡೋದ್ರಿಂದ ತುಂಬ ಬೇಗ ಹೇರ್ ಗ್ರೋತ್ ಆಗ್ಬೋದು. ಮತ್ತು ಈ ಥರ ಕೆಲವೊಂದಿಷ್ಟು ಚಿಕ್ಕ ಚಿಕ್ಕದಾಗಿರೋಂಥ ಹೋಮ್ ರೆಮಿಡೀಸನ್ನು ನೀವು ಟ್ರೈ ಮಾಡೋದು ಕೂಡ ತುಂಬಾ ಒಳ್ಳೆಯದು.
ಟೀ ಪೌಡರ್ ಮತ್ತು ಮೆಂತೆ ಕಾಳನ್ನು ಕುದಿಸಿಬಿಟ್ಟು ಅದನ್ನು ಮಾಡೋದಂತೂ ತುಂಬಾ ಒಳ್ಳೆಯದು. ಏರ್ ಫಾಲ್ ಅಂತೂ ಸ್ವಲ್ಪ ಒಂದು 4-5 ವಾರದಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಯಾವುದು ಕೂಡ ನಾವು ಒಂದೇ ಸರಿಗೆ ರಿಸಲ್ಟ್ನ ಕಂಡುಕೊಳ್ಳೋದಕ್ಕಾಗೋದಿಲ್ಲ, ಯಾವಾಗಲೂ ಕೂಡ ಸ್ವಲ್ಪ ಅದನ್ನು ನಾವು ಮಾಡ್ತಾ ಇರಬೇಕು. ನಾನು ಈ ಒಂದು ಹೋಮ್ ರೆಮಿಡಿನಲ್ಲಿ ಏನೆಲ್ಲ ಯೂಸ್ ಮಾಡಿದೆ ಅಂತ ನೋಡಿದ್ರಲ್ವಾ ನೀವು, ಅದಕ್ಕೆ ಅಕ್ಕಿಯನ್ನು ಬಳಸಿದ್ದೀನಿ, ಮೆಂತೆ ಕಾಳು ಕಹಿ ಮತ್ತು ಅಕ್ಕಿನಲ್ಲಿ ಪ್ರೋಟೀನ್ ಇದೆ ಮತ್ತು ಮೆಂತೆ ಕಾಳಲ್ಲಿ ಕಹಿ ಅಂಶ ಇರುತ್ತೆ ಮತ್ತು ಅದಕ್ಕೆ ಲವಂಗ ಕೂಡ ಯೂಸ್ ಮಾಡಿದೆ. ಹಾಗೆ ಸ್ವೀಟ್ಗೆ ಸ್ವಲ್ಪ ಹನಿ ಕೂಡ ಹಾಕಿದ್ದೀನಿ, ಹಾಗೆ ಮತ್ತು ಸ್ವಲ್ಪ ಮೊಸರು ಹುಳಿಗೆ ಅದನ್ನು ಕೂಡ ಹಾಕಿದ್ದೀನಿ. ನಮ್ಮ ದೇಹಕ್ಕೆ ಹೇಗೆ ನಮ್ಮ ನಾಲ್ಗೆ ರುಚಿಗೆ ಎಲ್ಲದು ಹೇಗೆ ಬೇಕೋ ಅದೇ ರೀತಿ ನಮಗೆ ಕೂದಲಕ್ಕೂ ಕೂಡ ಎಲ್ಲ ಸಿಹಿ ಕಹಿ ಉಪ್ಪು ಎಲ್ಲದು ಬೇಕು ಅಂತ ಅನಿಸುತ್ತೆ. ಜಸ್ಟ್ ಜೋಕ್ ಹೇಳ್ತಾ ಇದ್ದೀನಿ, ಅದೆಲ್ಲ ಬೇಕು ಅಂದರೆ ಎಲ್ಲ ರೀತಿಯಿಂದನೂ ಕೂಡ ನಮ್ಮ ಆರೋಗ್ಯಕ್ಕೆ ಎಲ್ಲದೂ ಎಷ್ಟು ಮುಖ್ಯನೋ ಅದೇ ರೀತಿ ನಮ್ಮ ಕೂದಲು ಆರೋಗ್ಯಕ್ಕೂ ಕೂಡ ಎಲ್ಲದೂ ಮುಖ್ಯ ಆಗಿರುತ್ತೆ, ನಾವು ಅದನ್ನು ಮೇಂಟೈನ್ ಮಾಡಬೇಕು ಅಷ್ಟೇ. ಹಾಗೆ ಏನಪ್ಪ ಅಂತಂದರೆ ಈಗ ಒಂದನ್ನೇ ಮೇಂಟೈನ್ ಮಾಡಿದರೆ ಒಂದೇ ಫುಡ್ ನಮಗೆ ತೊಗೊಂಡು ಯಾವ ರೀತಿಯಾಗಿ ನಮಗೆ ಬೇಜಾರಾಗುತ್ತೋ ಅದೇ ರೀತಿ ಒಂದೇ ಮೇಂಟೈನ್ ಮಾಡಿದರೆ ನಮಗೆ ಏನಾಗುತ್ತೆ ಸ್ವಲ್ಪ ಬೇರೆ ಎಫೆಕ್ಟ್ ಕೂಡ ಕೊಡ್ಬೋದು. ಅತಿ ಆದರೆ ಅಮೃತ ಅಂತಲೂ ಹೇಳ್ತಾರಲ್ವಾ, ಸಾರಿ ಅಮೃತನೂ ಅತಿ ಆದರೆ ವಿಷ ಅಂತ ಹೇಳ್ತಾರಲ್ವಾ, ಆ ರೀತಿ ಆಗಬಾರ್ದು. ಯಾವಾಗಲೂ ಒಂದೇ ಥರ ಮೇಂಟೈನ್ ಮಾಡೋದ್ರ ಬದಲಾಗಿ ಅವಾಗವಾಗ ಸ್ವಲ್ಪ ನಾವು ಚೇಂಜಸ್ನ ಮಾಡ್ಕೊಳ್ತಾ ಇರಬೇಕು. ಒಂದೇ ಮೆಥಡ್ನ ಫಾಲೋ ಮಾಡೋದ್ರ ಬದಲಾಗಿ ಇನ್ನೊಂದು ಮೆಥಡನ್ನು ಒಂದು 3 ಮಂತ್ಸು 6 ಮಂತ್ಸು ಒಂದೇ ಮೆಥಡ್ನ ನಾವು ಫಾಲೋ ಮಾಡಿದರೆ ಇನ್ನೊಂದು 3 ಮಂತ್ಸು 6 ಮಂತ್ ಯಾಕೆಂತಂದರೆ ಈ ಕ್ಲೈಮೇಟ್ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಕ್ಲೈಮೇಟ್ಗೆ ತಕ್ಕ ಹಾಗೆ ನಾವು ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಂಡಾಗೆ ನಮ್ಮ ಹೇರ್ಸ್ಗೂ ಕೂಡ ಸ್ವಲ್ಪ ಬದಲಾವಣೆಯನ್ನು ನಾವು ಮಾಡ್ತಾ ಇರಬೇಕಾಗುತ್ತೆ. ಈ ರೀತಿ ನಾವು ಮೇಂಟೈನ್ ಮಾಡಿಕೊಂಡ್ರೆ ಒಂದು ಒಳ್ಳೆ ಹೆಲ್ದಿ ಹೇರ್ನ ನಾವು ಕಾಪಾಡ್ಕೋಬೋದಲ್ವಾ. ಸೊ ಅದಕ್ಕೂ ಮುಂಚೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಚೆನ್ನಾಗಿ ನಿದ್ರೆ ಮಾಡಬೇಕು, ಹಾಗೆ ಚೆನ್ನಾಗಿ ನೀರನ್ನು ಜಾಸ್ತಿಯಾಗಿ ಕುಡಿತಾ ಇರಬೇಕು. ಇದರಿಂದ ಕೂಡ ನಮ್ಮ ಕೂದಲಿಗೆ ಒಳ್ಳೆಯ ಆರೋಗ್ಯವನ್ನು ಕೊಡುತ್ತೆ. ಇಲ್ಲ ಅಂತಂದರೆ ಸ್ವಲ್ಪ ದಿನ ನೀವು ಏನಾದರೂ ನಿದ್ದೆಗೆಟ್ಟು ಏನಾದರೂ ಕೆಲಸದಲ್ಲಿ ಬಿಸಿ ಆದ್ರಿ ಅಂತಂದರೆ ಏರ್ಫಾಲ್ ತಾನಾಗಿನೇ ಆಗಲೇ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೆ ನಾವು ಎಷ್ಟೇ ಕೇರ್ ಮಾಡಿದರೂ ಕೂಡ ನಿದ್ದೆ ಸರಿಯಾಗಿ ಮಾಡಿಲ್ಲ ಅಂತಂದರೆ ಅಲ್ಲಿ ಸ್ಟಾರ್ಟ್ ಆಗಿಬಿಡೋದೆ ಏರ್ಫಾಲ್. ಸೊ ನನಗೂ ಕೂಡ ಅದೇ ಸಮಸ್ಯೆ ಆಗ್ತಾ ಇತ್ತು, ನಿದ್ದೆ ಸ್ವಲ್ಪ ಮಾಡೋದು ಕಡಿಮೆ ಮಾಡಿತ್ತು ಅಂತಂದರೆ ಏರ್ಫಾಲ್ ಬೇಗನೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಈ ರೀತಿ ನೀವು ಕೂಡ ಮೇಂಟೈನ್ ಮಾಡಿ ನೋಡಿರಿ, ನಿಮಗೂ ಒಂದು ಒಳ್ಳೆ ರಿಸಲ್ಟ್ ಸಿಗ್ಬೋದು. ನಾನು ನನ್ನ ಒಂದು ಆನೆಸ್ಟ್ ರಿವ್ಯೂವನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ, ಬೇರೆ ಏನೂ ಇಲ್ಲ. ಕೂದಲ ಆರೋಗ್ಯ ಕೂಡ ಅಷ್ಟೇ ಮುಖ್ಯ, ನಮ್ಮ ಸ್ಕಿನ್ ಆರೋಗ್ಯ ಕೂಡ ಅಷ್ಟೇ ಮುಖ್ಯ. ನನ್ನ ಸ್ಕಿನ್ ಕೂಡ ನಾನು ಯಾವತ್ತಿಗೂ ಪಾರ್ಲರ್ಗೆ ಹೋಗಿಲ್ಲ ಅಂತಲೇ ಹೇಳ್ತೀನಲ್ವಾ, ಅದಕ್ಕೂ ಕೂಡ ನಾನು ಯಾವತ್ತಿಗೂ ಹೋಗಿಲ್ಲ. ನನಗೆ ಯಾವ ರೀತಿಯಾಗಿ ಡ್ರೈ ಆಗಿದ್ದಾಗ ಏನು ಅಪ್ಲೈ ಮಾಡಬೇಕು ಮತ್ತು ಆಯಿಲಿ ಸ್ಕಿನ್ ಆಗಿದ್ದಾಗ ಏನು ಅಪ್ಲೈ ಮಾಡಬೇಕು ಅದನ್ನು ಸ್ವಲ್ಪ ನೋಡ್ಕೊಂಡ್ಬಿಟ್ಟು ನಾನು ಮೇಂಟೈನ್ ಮಾಡ್ತೀನಿ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಮಾಡೋದಿಲ್ಲ. ಮೊನ್ನೆ ನಾನು ಒಂದು ಫೇಸ್ ಪ್ಯಾಕ್ ಕೂಡ ತೋರಿಸಿದೆ ನಿಮಗೆ, ತುಂಬಾ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ನನಗೆ. ಅದನ್ನು ಕೂಡ ನಾನು ಆನೆಸ್ಟಾಗಿಯೇ ನಾನು ನಿಮಗೆ ಅದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದರದ್ದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ, ಹೋಗ್ಬಿಟ್ಟು ನೋಡಿ ನನ್ನ ಚಾನಲಲ್ಲಿದೆ. ಆ ಫೇಸ್ ಪ್ಯಾಕ್ ಕೂಡ ನಿಮಗೆ ಒಂದು ಒಳ್ಳೆ ರಿಸಲ್ಟ್ನ ಕೊಡುತ್ತೆ, ಒಂದು ನ್ಯಾಚುರಲ್ ಬ್ರೈಟ್ನಿಂಗ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಿಮ್ಮ ಫೇಸ್ಗೆ. ಟ್ರೈ ಮಾಡಿ ನೋಡಿರಿ ಅದನ್ನು ಕೂಡ. ಸೊ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬಿಡಿ, ಹಾಗೆ ದಯವಿಟ್ಟು ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿವರೆಗೂ ವಾಚ್ ಮಾಡೋದಕ್ಕೆ ನಿಮಗೆಲ್ರಿಗೂ ಧನ್ಯವಾದಗಳು. ಮತ್ತೊಂದು ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬೈ ಬಾಯ್.